ಇದು ಕಲೆಕ್ಷನ್ಸ್ಗಳು ಮಾಡಿಕೊಂಡು ಲಂಚ ತಗೊಂಡು ಈ ರೀತಿ ಕಾರ್ಯ ನಡೆಸ್ತಾ ಇದ್ದಾರೆ. ಇದರಿಂದ ಎಲ್ಲ ಸದಸ್ಯರು ಇವತ್ತು ಒಟ್ಟುಗೂಡಿ ಪ್ರತಿಭಟನೆ ಮಾಡ್ತಾರೆ. ಮುಂದಿನ ನಾವು ನ್ಯಾಯ ಸಿಗೋವರೆಗೂ ಆತ ವರ್ಗಾವಣೆ ಆಗಿದೆ, ಸರ್ಕಾರದಿಂದ ಆತನಿಗೆ ವರ್ಗಾವಣೆ ಆಗಿದೆ, ಆತ ಹೋಗೋವರೆಗೂ ನಾವು ಪ್ರತಿಭಟನೆ ಖಂಡಿತ ಎಲ್ಲ ಸದಸ್ಯರು ಮಾಡ್ತೀವಿ ಸರ್. ನಮಗೆ ನ್ಯಾಯ ಬೇಕು, ಜನತೆಗೆ ಒಳ್ಳೇದು ಮಾಡಬೇಕು. ಕಸ ಎಲ್ಲಂದ್ರಲ್ಲಿ ಕಸ ಇದೆ, ಕಸ ತೆಗೆಸಿ ಅಂತ ಹೇಳಿದ್ರು ಆತ ಅದಕ್ಕೂ ಸ್ಪಂದಿಸ್ತಾ ಇಲ್ಲ. ನಮಗೆ ನ್ಯಾಯ ಸಿಗಬೇಕು, ಎಲ್ಲ ರೀತಿಯಲ್ಲೂ ನಮಗೆ ಸ್ಪಂದಿಸ್ಬೇಕು. ಆ ವಾರ್ಡ್ಗಳು ಕ್ಲೀನ್ ಆಗಬೇಕು, ಜನತೆಗೆ ನೀರು ಕೊಡಬೇಕು, ಕ್ಲೀನಿಂಗ್ಸ್ ಬೇಕು. ಇದುವರೆಗೂ ನಾವು ಪ್ರತಿಭಟನೆ ಖಂಡಿತ ಮಾಡ್ತೀವಿ. ಎಲ್ಲ ರೀತಿ ಆತನ ಹೋಗೋವರೆಗೂ, ಆತ ವರ್ಗಾವಣೆ ಆಗಿರೋ ಜಾಗಕ್ಕೆ ಹೋಗೋವರೆಗೂ ಎಲ್ಲರೂ ಒಟ್ಟುಗೂಡಿ ನಾವು ಪ್ರತಿಭಟನೆ ನಡೆಸ್ಕೊಂಡೇ ಹೋಗ್ತೀವಿ. ನಾವು ಸದಸ್ಯರುಗಳೆಲ್ಲ ಒಟ್ಟುಗೂಡಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ಕಮಿಷನರ್ ಮೇಲೆ ನಮ್ಮ ಪೌರಾಯುಕ್ತರಾದ ರಾಮಪ್ರಕಾಶ್ ಅವರು ಬಂದು ಒಂದು ವರ್ಷ ಆದರೂ ಯಾವುದೇ ರೀತಿ ನಮ್ಮ ನಗರದ ಉದ್ಧಾರ ಮಾಡ್ತಾ ಇಲ್ಲ. ಯಾವ ರೀತಿ ಸದಸ್ಯರು ಬಂದು ಹೇಳ್ಬೋದು ಕೆಲಸಗಳು, ಅಧ್ಯಕ್ಷರು ಹೇಳಿರೋ ಕೆಲಸಗಳು ಯಾವುದು ಒಂದು ನಡೆಸ್ಕೊಡ್ತಾ ಇಲ್ಲ. ಜನಪ್ರತಿನಿಧಿಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಜನತೆಗೆ ಇಷ್ಟು ದಿನ ಆಗಿದೆ, ಮಳೆ ಬಂದು ಕೆರೆ ನೀರು ಕೆರೆ ತುಂಬಿದೆ, ಕೊಳಚೆ ನೀರು ಕೊಡ್ತಾ ಇದ್ದಾರವ್ರಿಗೂ ಅದನ್ನು ಫಿಲ್ಟರ್ ಮಾಡಿಕೊಡೋ ಇದಕ್ಕೆ ಹೋಗ್ತಾ ಇಲ್ಲ. ಏನಕ್ಕೆ ಈ ಥರ ಅಂದರೆ ಇವತ್ತು ಕೆಲಸ ಮಾಡ್ತೀವಿ ನಾಳೆ ಮಕ್ಕಳು ಕೆಲಸ ಮಾಡ್ತೀವಿ ಅನ್ನೋ ಸಮಜಾಯಿಷಿ ಕೊಡ್ತಾ ಇದ್ದಾರೆ ಹೊರತು ಏನೋ ಒಂದು ಕೆಲಸ ಕಾರ್ಯಗಳೂ ಆಗ್ತಾ ಇಲ್ಲ. ಈತ ಹೋಗಿದ್ದು ಆದರೂ ಸರ್ಕಾರದ ಕಡೆಯಿಂದ ನಾವು ಇದನ್ನು ವರ್ಗಾವಣೆ ಮಾಡಿಸಿದ್ದೀವಿ, ಆದರೂ ವರ್ಗಾವಣೆ ಮಾಡಿಸಿ 2 ತಿಂಗಳಾದರೂ ಈತ ಜಾಗ ಬಿಡೋಕ್ಕೆ ತಯಾರಿ ಇಲ್ಲ, ಮಂಡುತನ ಮಾಡ್ಕೊಂಡು ಇಲ್ಲೇ ಇದ್ದಾರೆ. ಜೊತೆಗೆ ಈತ ಎಲ್ಲಿ ಕೆಲಸ ಮಾಡಿದ್ರು ಆ ಕೆಲಸದ ಜಾಗದಲ್ಲಿ ಇದ್ರ ಮೇಲೆ ಅಪವಾದ ಇದ್ದೇ ಇದೆ. ಎಲ್ಲ ಊರುಗಳಲ್ಲೂ ಅಪವಾದದಿಂದ ಬಂದಿರೋದೇ ಈತ. ಜೊತೆಗೆ ಜನಪ್ರತಿನಿಧಿಗಳು ಏನು ಬಂದು ಹೇಳಿದ್ರು ಅದು ಅವ್ರಿಗೆ ಒಂದು ಗೌರವ ಕೊಡೋದಾಗಲಿ, ಅವ್ರು ಕೆಲಸ ಮಾಡೋದಾಗಲಿ, ಭಾಳ ಪಬ್ಲಿಕ್ಸಿಂದ ಕಂಪ್ಲೇಂಟ್ಸು ಬರ್ತಾ ಇದೆ, ಭಾಳ ಒಂಥರ ಕೆಟ್ಟದಾಗಿ ಮಾತಾಡ್ತಾರೆ ಅನ್ನೋ ಅಪವಾದಗಳಿದೆ. ಜೊತೆಗೆ ನಾವು 2-3 ಬಾರಿ ಸದಸ್ಯರುಗಳನ್ನ ಇಟ್ಕೊಂಡು ಎಲ್ಲ ವಾರ್ಡ್ ವೈಸ್ ಹೋಗಿ ಆ ವಾರ್ಡಲ್ಲಿ ಏನೇನು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಬಂದು ಅವ್ರಿಗೆ ಕೆಲಸ ಹೇಳಿದ್ರು ನೀವು ಕೆಲಸ ಮಾಡಿ. ಒಂದು ವಾರ್ಡಲ್ಲಿ ಬಹುಶಃ ಪಂಪ್ಗಳೇ ಇರೋದಿಲ್ಲ, ಜನತೆಗೆ ಟ್ಯಾಂಕರ್ ಕೂಡ ಇಲ್ಲದೆ ಇರೋ ಜಾಗದಲ್ಲಿ ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರು. ಇದುವರೆಗೂ ಯಾವುದೇ ರೀತಿ ವ್ಯವಸ್ಥೆ ಕೂಡ ಮಾಡೋ ಇದಕ್ಕೆ ಹೋಗಿಲ್ಲ, ಕೆಲಸಕ್ಕೆ ಮಾಡ್ತಾ ಇಲ್ಲ ಸರ್. ಅವರು ಒಂದು ಸಂಪ್ ಇರುತ್ತೆ, ಆ ಸಂಪಿಗೆ ನೀರು ತುಂಬಿಸ್ಕೊಡಿ, ಆ ಜನತೆಗೆ ನೀರು ಕೊಡಿ ಅಂದರೂ ಆ ಕೆಲಸಗಳನ್ನ ಮಾಡ್ತಾ ಇಲ್ಲ ಅಂತ. ಇದರಿಂದ ಎಲ್ಲ ನಾವು ಸದಸ್ಯರು ಒಟ್ಟುಗೂಡಿ ಸದಸ್ಯರು ಅವ್ರ ಜೊತೆ ಯಾಕೆ ಈ ಥರ ಮಾತಾಡಿದ್ದೀರಿ ಅಂತ, ಈ ಥರ ಕೆಲಸಗಳು ಮಾಡ್ತಿಲ್ಲ ಅಂತ ಮಾತಾಡೋಕೆ ಹೋದ್ರೂ ಅವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬರ್ತಾರೆ ಅನ್ನೋ ಕೇಸ್ಗಳು ಕೂಡ ಆಗಿರೋದಿದೆ ನಮ್ಮ ಸದಸ್ಯರುಗಳ ಮೇಲೆ. ಈ ಥರದಿಂದ ಅಥವಾ ಭಾಳ ಒಂದು ಅಧಿಕಾರದಿಂದ ಭಾಳ ಗರ್ವದಿಂದ ಮೆರಿತಾ ಇದ್ದಾರೆ. ಡಿ ಎಂ ಎ ಆಫೀಸಿಂದ ವಿಶಾಲ್ ಅವರು ನಂಗೆ ಸಪೋರ್ಟ್ ಇದ್ದಾರೆ, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಉತ್ತರ ಕೂಡ ಆತನಿಂದ ಬರ್ತಾ ಇದೆ. ನಾವೆಲ್ಲ ಒಟ್ಟುಗೂಡಿ ಸದಸ್ಯರೆಲ್ಲ ಒಂದು ಮೀಟಿಂಗ್ ಮಾಡಿ ಅದನ್ನು ಈಚೆ ಹಾಕಬೇಕು ಅಂತ ನಾವೆಲ್ಲ ಮೀಟಿಂಗ್ ಮಾಡಿ ನಮ್ಮ ಕಮಿಷನರ್ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ರು ಕೂಡ ಅವರು ಹೋಗ್ದಿರ ಮುಂದೆ ಇಲ್ಲೇ ಇದ್ದಾರೆ. ಈ ಒಂದು ನಮಗೆ ಇದರಿಂದ ಭಾಳ ನೋವಾಗಿ ಇವತ್ತು ಎಲ್ಲ ಸದಸ್ಯರುಗಳು ಪ್ರತಿಭಟನೆ ಮಾಡ್ತಾ ಇದ್ದೀನಿ. ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲೇ ಅಲ್ಲ ಕೋರ್ಟಲ್ಲಿ ಇದ್ರು ಸರ್, ನಾವು ಇದು ಮಾಡಿಸಿದೀವಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರು ಅದು ಹೋಗ್ತಾ ಇಲ್ವಲ್ಲ, ಕೆಲಸ ಕಾರ್ಯ ಆದ್ರೂ ಮಾಡ್ಬೇಕಲ್ಲ, ಕೆಲಸ ಕಾರ್ಯಗಳನ್ನು ಮಾಡ್ಬೇಕಲ್ಲ ಸರ್. ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲೇ ಪ್ರತಿಭಟನೆ ಮಾಡ್ತೀವಿ ಸರ್.